हासन जेडीएस शासक मत मुखंड सभे सभ्यल मजी सचिव एच डि रेवण्ण कूड़ा भाग भवानी रेवण्ण जेडीएस एमएलसी टिकेट एमएलसी टिकेट अंत जेडीएस शासक जेडीएस शासक लिंगेश मत बालकृष्ण पड़े भवानी रेवण्ण के टिकेट को बर्ती सभ्यल्ली शासक मत मुखंड सभे हासन यार टिकेट आगे अव विचार संबंध पट्टे सो शासक भवानी रेवण्ण टिकेट को ना गेल्सकु बर्ती टिकेट आगे अति केबंद सो टिकेट आगत अलगे अश्ने ना मे साक कूत हलो सोमे हिंग ना फस्ट प्रियारीटी नम कार्यकर्त कूतकोबर वाले कार्यकर्त को नम आस फस्ट नम पक्ष कार्यकर्त वाले सिखी नम आस टाइम इवते नावेदी ತಾಲೂಕಲ್ಲಿ ಅಭಿಪ್ರಾಯ ಕೇಳಬೇಕಲ್ಲ ಸರ್ ಮತ್ತೊಮ್ಮೆ ಕುಮಾರಸ್ವಾಮಿ 2023 ಕ್ಕೆ ಮತ್ತೊಮ್ಮೆ ಜಾತ್ಯಾತೀತ ಜನತಾ ದಳ ವಿಧಾನಸಭೆಯಲ್ಲಿ ಬೋರ್ಡ್ ಆಗ್ತಕ್ಕಂತದ್ದು ಇವತ್ತು ನಾವು ಯಾರು ಸಹ ಎಲ್ಲರೂ ಜವಾಬ್ದಾರಿ ತಾಡಿ ಈ ಒಂದು ಎಂಎಸ್ಸಿ ಚುನಾವಣೆಯಲ್ಲಿ ಎಲೆಕ್ಷನ್ ಚುನಾವಣೆ ಮಾಡಬೇಕು ನನ್ನ ಕಳಕಳಿ ಏನಂತ ಮಾಡ್ತೀ ಯಾರೇನೇ ಹೇಳಿ ಸಮರ್ಥ ಅಭ್ಯರ್ಥಿ ಆಗಬೇಕು ಸರ್ ನಿಮ್ಮಲ್ಲಿ ನಾನು ದೇವಗೌಡ ಸಾಹೇಬ್ ಭಿನ್ನ ಮಾಡ್ಕೊಳ್ತೀನಿ ಅಂತ ತಪ್ಪ ತಿಳ್ಕೊಂಡು ಬರ ಇಲ್ಲ ಎಲ್ಲಾ ಕಡೆನೂ ಸಹ ಜಾತ್ಯಾತೀತ ಜನತಾ ದಳದ ಜಿಲ್ಲಾಧ್ಯಕ್ಷನಾಗಿ ನನ್ನ ಒಂದು ಸರ್ವೆ ಪ್ರಕಾರ ಜನರ ಒಂದು ಅಭಿಪ್ರಾಯದ ಪ್ರಕಾರ ಈ ಸಾರಿ ನೀವು ಭವಾನಿ ಮೇಡಮ್ ಅವರಿಗೆ ಕೊಡಿ ಸರ್ ಅದೇನೇ ಆಗಲಿ ಕಡಿಮೆ ಮಾಡ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಸರ್ ಮತ್ತೊಮ್ಮೆ ಅಲ್ಲಿ ಯಾರೋ ಹೇಳ್ತಾರೆ ಮನೆಯವರೇ ತಗೊಂಡ್ರು ಮನೆಯವರೇ ಮಾಡ್ಕೊಂಡ್ರು ಅಂತ ಅದು ಯೋಚನೆ ಮಾಡ್ಕೊಂಡ್ರೆ ಸರ್ ಕಷ್ಟ ಆಗುತ್ತೆ ಸರ್ ದಯಮಾಡಿ ಜನರು ಒಲವಿದೆ ಸರ್ ಕೊಡಿ ಸರ್ ಎಲ್ಲರೂ ಸರ್ ತೊಂದರೆ ಕಟ್ಟಿ ನಾವು ತಿಳಿಸ್ಕೊಂಡ್ಬರ್ತಕ್ಕಂತ ಕೆಲಸ ಮಾಡ್ತೇವೆ ಓಕೆ ಇದು ಸಭೆಯಲ್ಲಿ ಬಹಿರಂಗವಾಗಿನೇ ಅಲ್ಲಿನ ಜಿಲ್ಲಾಧ್ಯಕ್ಷರು ಹೇಳಿದ್ದು ನಮ್ಮೆಲ್ಲರ ಅಭಿಪ್ರಾಯ ಒಂದೇ ಭವಾನಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಭೆ ಇನ್ನೂ ಕೂಡ ಮುಂದುವರಿತಾ ಇದೆ ಮುಖಂಡರು ಮತ್ತೆ ಶಾಸಕರು ಜಿಲ್ಲೆಯ ಕಾರ್ಯಕರ್ತರು ಪ್ರಮುಖರು ನಾಯಕರೆಲ್ಲ ಭಾಗಿಯಾಗಿದ್ದಾರೆ ಟಿಕೆಟ್ ಯಾರಿಗೆ ಕೊಡಬೇಕು ಎಂಎಲ್ಸಿ ಸ್ಥಾನದ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಆ ಸಭೆಯಲ್ಲಿ ಬಹಿರಂಗವಾಗಿನೇ ಪಕ್ಷದ ನಾಯಕರು ಹೇಳ್ತಾ ಇರುವಂಥದ್ದು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಮ್ಮದು ಇದು ಕೇವಲ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅಂತ ಸೊ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಂತೋಷ್ ಸಂತೋಷ್ ಹೇಳ್ತಾ ಇದ್ರಿ ಮುಂದುವರಿಸಿ ಎಲ್ಲಾ ನಾಯಕರು ಕೂಡ ಒಕ್ಕರ್ಲಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಮಹಿಳಾ ನಾಯಕಿಯರು ನೀವು ಭವಾನಿ ರೇವಣ್ಣ ಅವ್ರನ್ನ ಮನೆ ಸೊಸೆ ಅಂತ ನೋಡ್ಬೇಡಿ ನೀವು ಅವರನ್ನ ಸಮಾಜದ ಮಗಳು ಅಂತ ಹೇಳಿ ನೋಡಿ ಅವರಿಗೆ ಟಿಕೆಟ್ ಕೊಟ್ರೆ ಹೆಣ್ಮಕ್ಳ ಶಕ್ತಿಯನ್ನ ಬಲಪಡಿಸಿದಂತಾಗತ್ತೆ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸದ್ಯದ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಬಹುತೇಕ ಎಂಎಲ್ಸಿ ಚುನಾವಣೆಯಲ್ಲಿ ಹಾಸನದಿಂದ ಭವಾನಿ ರೇವಣ್ಣ ಅವರು ಸ್ಪರ್ಧಿಸೋದು ಬಹುತೇಕ ಖಚಿತ ಅಂತಕ್ಕಂತಹ ಒಂದು ಅಭಿಪ್ರಾಯ ಇಲ್ಲಿ ಮೂಡ್ತಾ ಇದೆ ವಿಜಯ್ ಓಕೆ ಅಲ್ಲಿಗೆ ಬೇರೆ ಯಾವ ಹೆಸರುಗಳು ಕೇಳಿ ಬರ್ತಾ ಇಲ್ವಾ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರಾಗ್ಲಿ ಅಥವಾ ರೇವಣ್ಣ ಅವರು ಏನಾದರೂ ಪ್ರತಿಕ್ರಿಯಿಸಿದ್ರ ರೇವಣ್ಣ ಅವರು ಸಭೆ ಆರಂಭ ಆಗೋದಕ್ಕಿಂತ ಮುಂಚೆ ಕಾರ್ಯಕರ್ತರು ಮತ್ತೆ ಮುಖಂಡರು ಯಾರಿಗೆ ಹೇಳ್ತಾರೆ ಅವ್ರ ಜೊತೆ ಚರ್ಚಿಸಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ರು ಆ ಹೇಳಿಕೆಯನ್ನ ಗಮನಿಸೋದಾದ್ರೆ ಬಹುತೇಕ ಈಗ ಮುಖಂಡರು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಭವಾನಿ ರೇವಣ್ಣ ಅವರ ಹೆಸರನ್ನ ಸೂಚಿಸ್ತಾ ಇದ್ದಾರೆ ಇನ್ನು ಸಭೆಯಲ್ಲಿ ದೇವೇಗೌಡರು ಮಾತನಾಡಿಲ್ಲ ಅವರು ಯಾವ ಅಭಿಪ್ರಾಯವನ್ನ ಮಂಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ವಿಜಯ್ ಓಕೆ ಧನ್ಯವಾದ ಸಂತೋಷ್ ಮಾಹಿತಿಗಾಗಿ ಸಭೆ ಇನ್ನು ಕೂಡ ಮುಂದುವರಿತಾ ಇದೆ ಒಂದೇ ಹೆಸರು ಕೇಳಿ ಬರ್ತಾ ಇರೋದು ಪ್ರಬಲವಾಗಿ ಮಹಿಳೆ ಮತ್ತೆ ನಿಮ್ಮ ಸೊಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಮಗಳು ಅಂತ ನೋಡಿ ಟಿಕೆಟ್ ಕೊಡಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ನಾಯಕರು.